ಬಾಕಿಲಿನಲ್ಲಿ ಮೈಕು ಕಿತ್ಕೊಂಡ್ಬಿಟ್ರೆ ನೀವು ಎಲ್ಲ ಹಕ್ಕಿನ ಕಿತ್ಕೊಂಡ್ ಮೈಕು ಕಿತ್ಕೊಂಡ್ಬಿಟ್ರೆ ಹೆಂಗೆ ಸೌಜನ್ಯ ತೋರಿಸಿ, ಸೌಜನ್ಯ ತೋರಿಸಿ, ಸೌಜನ್ಯ ತೋರಿಸಿ. ನಾನ್ ತಮ್ಗೆ ನಾನ್ ಓಡ್ರಿ 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 ಪಾಪ ಎಲ್ಲ ಓಡೋಗ್ತಾ ಇದೀರಲ್ರಿ. ಈ ಶುಕ್ರವಾರ ತಾವು ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ವೇದಿಕೆಯಲ್ಲಿ ತಾವು ಕೂತ್ಕೊಂಡು ಅದರಿಂದ ಸಮಸ್ಯೆಗಳನ್ನ ನಾನು ತಮಗೆ ಒಂದು ಗಮನಕ್ಕೆ ತರ್ತೀನಿ. ತಾವು ದಯವಿಟ್ಟು ಕ್ಯಾಬಿನೆಟ್ ಅಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ತರ್ಬೋದು, ರೈತರಲ್ಲಿ ಕೊಡದಿರ್ತಾರೆ. ಪಾಪ ಜನರಿಗೂ ಗೊತ್ತಾಗ್ಬೇಕಲ್ಲ. ಇವತ್ತು ತಮ್ಗೆ ತಮ್ಗೆ ಒಂದು ಹೊಸಕೋಟೆ ತಾಲೂಕು ಸಮಸ್ಯೆ ಕೇಳ್ಬೇಕೋ ಬೇಡಪ್ಪ ಸಚಿವರು, ಕೇಳುವಂತ ಬದ್ಧತೆ ಇರ್ಬೇಕೋ ಬೇಡ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಸ್ಯೆಯನ್ನು ಮುಟ್ಟಿಸ್ಬೇಕು. ನೋಡಪ್ಪ ನಮ್ಮ ತಾಲೂಕಿನ ಸಮಸ್ಯೆನ ನಾನು ಮುಟ್ಟಿಸ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಅದನ್ನ ಕೇಳ ಅಣ್ಣ. ಈಗ ತಾವು ಮಾತು ಕಳಿಸ್ತಾ ಇದ್ದೀರ ಅಂತಂದ್ರೆ ಇದು ನ್ಯಾಯ ಅಧಿಕಾರ ಪ್ರತಿ ಅಧಿಕಾರ ಮುಟ್ಟಿಕೊಳ್ಳಿಸಿದ್ರೆ ಇದು ನಾನು ಹೇಳ್ತೇನೆ ನಾನು ಪ್ರತಿ ಏನ್ರಿ ಇದು ಪ್ರತಿ ಇದನ್ನ ನಾವು ಸಹಿಸಬೇಕೇನ್ರಿ. ತಾಳ್ಮೆಯಿಂದ ಮಾತಾಡಿದ್ದೀನಿ ಕೇಳಿದ್ರೆ ಅದನ್ನು ಮೊಟಕಗೊಳಿಸ್ತೀರಲ್ಲ ಸಚಿವರೇ. ನೀವು ಬಾಕಿಲಿನಲ್ಲಿ ಮೈಕು ಕಿತ್ಕೊಂಡ್ಬಿಟ್ರೆ ನೀವು ಎಲ್ಲ ಹಕ್ಕಿನ ಕಿತ್ಕೊಂಡ್ ಮೈಕು ಕಿತ್ಕೊಂಡ್ಬಿಟ್ರೆ ಹೆಂಗೆ ಎಲ್ಲ ಒಟ್ಟಿ ಎಲ್ಲ ಕಿತ್ಕೊಂಡ್ರೆ ಸೌಜನ್ಯ ತೋರಿಸಿ, ಸೌಜನ್ಯ ತೋರಿಸಿ, ಸೌಜನ್ಯ ತೋರಿಸಿ. ನಾನ್ ತಮ್ಗೆ ನಾನ್ ತಮ್ಗೆ ಮುಕ್ಕಾಲು ಗಂಟೆ ತಮ್ಮ ಭಾಷಣ ಕೇಳಿದೀನಿ. ಇವತ್ತು ಇಂಥ ಅಸಭ್ಯವಾದಂತ ಈ ಒಂದು ಹೇಳ್ಬೇಕಾಗ್ತದೆ ಬನ್ರಿ ಓಡ್ರಿ 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 ಪಾಪ ಎಲ್ಲ ಓಡೋಗ್ತಾ ಇದೀರಲ್ರಿ. ದಯವಿದೆ ಇದೆ ಎಲ್ಲರೂ ಕೂಡ ಈಗ ವೇದಿಕೆ ಬಿಟ್ಟು ಓಡೋಗ್ತಾ ಇದೀರಲ್ರಿ. ಜನಪರ ಕಾಳಜಿ ಇದೆ ಸಚಿವರು ಯಾಕೆ ಹೇಳ್ತಿಲ್ಲ? ಜನಪರ ಕಾಳಜಿ ಇರ್ಲಿ, ಜನರ ಸಮಸ್ಯೆಯನ್ನ ಆಲಿಸ್ರಿ.